ಹಬ್ಬದ ದಿನ ಇಂಥದ್ದೊಂದು ಆಗಬಾರ್ದಾಗಿತ್ತು. ನಿಜಪ್ಪ, ಆಗಬಾರ್ದಿತ್ತು. ಆದ್ಮೇಲೂ ಏನೂ ಅಪಾಯ ಆಗ್ಲಿಲ್ವಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕಲ್ವಾ? ನಿಜ, ಇದೊಂದು ರೀತಿ ಸಂತೋಷ ಪಡೋ ವಿಷಯನೇ. ಬೆಂಕಿ ಹತ್ಕೊಂಡು ಉರಿದಿದ್ರಲ್ಲಿ ಸಂತೋಷ ಪಡೋದಕ್ಕೇನೇ ಇದೆ? ಏನು ಇಲ್ಲ ಅಂತ ಅನ್ಕೊಂಡ್ರೆ ಏನೂ ಇಲ್ಲ, ಏನೆಲ್ಲ ಇತ್ತು ಅನ್ಕೊಂಡ್ರೆ ಎಲ್ಲ ಇದೆ. ಅಂದ್ರೆ ನಾವೆಲ್ಲರೂ ಇಲ್ಲೇ ಇದ್ವಿ, ಆದ್ರೆ ನಮ್ ಯಾರ ಕಣ್ಗೂ ಬೀಳ್ದೇ ಇರೋ ಬೆಂಕಿ ಅರ್ಜುನ್ ಕಣ್ಗೆ ಹೇಗ್ ಬಿತ್ತು? ಅಣ್ಣ ಭೂಮಿಕನ್ ಬಿಟ್ಟು ಬೇರೆ ಯಾರನ್ನೂ ನೋಡ್ತಾನೆ ಇರ್ಲಿಲ್ಲ, ಅದಕ್ಕೆ ಅವಳಿಗೆ ಏನಾಗತ್ತೆ ಅಂತ ಅವನಿಗೆ ಮುಂಚೆನೆ ಗೊತ್ತಾಯ್ತು. ಇರೋ ನಮ್ಮನ್ನ ಬಿಟ್ಟು, ಬರೋ ಹಾಡನ್ನ ಬಿಟ್ಟು ಕುಣಿಯೋವಾಗ್ಲೂ ಭೂಮಿಕಾನೇ ನೋಡ್ತಿದ್ದ ಅಂದ್ರೆ ಏನರ್ಥ? ಅಂದ್ರೆ ಅವನ್ಗೆ ಭೂಮಿಕಾ ಅಂದ್ರೆ ಅಷ್ಟು ಪ್ರೀತಿ ಇದೆ ಅಂತ ಅರ್ಥ. ದೀಪ ಹಚ್ಚೋಕ್ ಮುಂಚೆ ಅವನ ಆಶೀರ್ವಾದ ತಗೊಂಡ್ಲು. ಭೂಮಿಕಾ ಅಂದ್ರೆ ನಮ್ಮೆಲ್ಲರಿಗಿಂತ ಅವನ್ಗೆ ಅವಳೇ ಮುಖ್ಯ ಅಂತ ಕಾಣಿಸುತ್ತೆ. ಅವರಿಬ್ಬರು ನೋಡ್ತಿದ್ರೆ ಅವರಿಬ್ರು ಒಳ್ಳೆ ಈಡು ಜೋಡು ಅನ್ಸುತ್ತೆ. ಹೀಗೆಲ್ಲ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಏನೋ ಇದೆ ಅನ್ಸುತ್ತೆ. ಏನೋ ಅಲ್ಲ ಅಮ್ಮ, ಪ್ರೀತಿ ಇದೆ. ಆದಷ್ಟು ಬೇಗ ಅವರಿಬ್ರಿಗೂ ಮದ್ವೆ ಮಾಡಿಸ್ಬಿಡಿ, ನಂದೇನು ಅಭ್ಯಂತರ ಇಲ್ಲ ಅಪ್ಪ. ಯಾಕಮ್ಮ ಸೀರಿಯಸ್ ಆಗ್ಬಿಟ್ರಿ? ಏನೂ ಇಲ್ಲ, ಭೂಮಿಕಾ ಈ ಮನೆಗೆ ಹೇಳಿ ಮಾಡಿಸಿದ ಹುಡುಗಿ, ಆದರೆ ನಿಂತ ನಿಲುವಲ್ಲೇ ತೀರ್ಮಾನ ತಗೋಬಾರ್ದು. ಕಾಯಿ ಮಾಗಿದ್ಮೇಲಲ್ವ ಹಣ್ಣಾಗೋದು. Rose lips, teeth thin, curly hairs, eyes are fair. Papa dot, is that you? Alla appa, amma ge Bhumika chikki desru kelre yak vantara bihe martare. Kushi, bye. Ongala, chaadamari. ಅಪ್ಪನ ಥರ ನೋಡ್ಕೊ. ಈಗ ನೀನು ಡ್ರಾಕುಲಾ ಫಿಲಮ್ ನೋಡಿದ್ಯಲ್ವಾ, ಅದರಲ್ಲಿ ಡ್ರಾಕುಲಾಗೆ ಶಿಲ್ಬೆನ ತೋರಿಸ್ತಿದ್ದ ಹಾಗೆ ಡ್ರಾಕುಲಾ ಎದುರ್ಕೊಂಡು ಓಡೋಗ್ಬಿಡುತ್ತೆ ಅಲ್ವಾ, ಹಾಗೇನೆ ಇಲ್ಲೂ ಕೂಡ ಒಳ್ಳೇದನ್ನ ನೋಡಿದ್ರೆ ಕೆಟ್ಟದಕ್ಕೆ ಭಯ ಆಗತ್ತೆ. ಹಾಗಾದ್ರೆ ಅಮ್ಮ ಕೆಟ್ಟವ್ರಾ? ಅಮ್ಮ ಕೆಟ್ಟವಳು ಅಂತಲ್ಲ ಪುಟಿ, ಒಳ್ಳೇದನ್ನ ಸ್ವೀಕರಿಸೋ ಬುದ್ಧಿ ಅಮ್ಮನಿಗಿಲ್ಲ ಅಷ್ಟೇ. ಪಪ್ಪ ನೀನ್ ಬಂದು ಕರೆದಾಗ ನಾನು ಅಷ್ಟು ಖುಷಿಯಾಗಿ ಬಂದಿದ್ದೆ ಗೊತ್ತಾ ಪಪ್ಪ? ರಜಾ ಮುಗಿಯೋ ತಕ್ಷಣ ನಾನು ನೀನು ಅಮ್ಮ ತುಂಬಾ ಜಾಲಿ ಆಗಿರೋಣ ಅಂತ ಅನ್ಕೊಂಡಿದ್ದೆ. ಸರಿ ಪುಟ್ಟ, ನಾವೆಲ್ಲ ನಾಳೆ ಹೊರಗಡೆ ಹೋಗೋಣವ? ಬೇಡ ಪಪ್ಪ, ನನ್ನ ಕರ್ಕೊಂಡು ಹೋಗಿ ಅಜ್ಜಿ ಹತ್ರನೇ ಬಿಡು. ಪ್ರತಿ ಮಾತಿಗೂ ನೀವಿಬ್ರು ಈ ಥರ ಜಗಳ ಆಡ್ತೀರ, ಅದು ನನಗೆ ತುಂಬ ಬೇಜಾರು. ನಾನು ಅಜ್ಜಿ ಹತ್ತನೇ ಇರ್ತೀನಿ, ಪ್ಲೀಸ್ ಪಪ್ಪ. ಅದಕ್ಕೆ ಅನ್ಸುತ್ತಲ್ವ, ಅಜ್ಜಿ ದೊಡ್ಡಮ್ಮ ದೊಡ್ಡಪ್ಪ ಸಾವಿತ್ರಿ ಅಜ್ಜಿ ಎಲ್ಲರೂ ಊಟಿಯಲ್ಲಿರೋದು. ನಾನು ಅಲ್ಲೇ ಇರ್ತೀನಿ ಪಪ್ಪ, ಇನ್ನು ಯಾವತ್ತೂ ಇಲ್ಲಿ ಬರಲ್ಲ. ನನಗೆ ನಿನ್ನ ನೋಡ್ಬೇಕಂದ್ರೆ ನಾನು ನಿನ್ಗೊಂದು ಫೋನ್ ಮಾಡ್ತೀನಿ, ನೀನೇ ಬಂದು ಹೋಗಪ್ಪ. ಅಪ್ಪ ಯೋಚನೆ ಮಾಡಬೇಡ, ನಿನ್ನ ಅಮ್ಮನ ಜಗಳ ನಾನು ಅಜ್ಜಿಗೆ ಹೇಳಲ್ಲ. ನೀನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದ್ದೆ ಪಾಪ. ನಂಗೆ ಒಂದಿನ ಅಮ್ಮ ಹತ್ರ ಇರೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾ ಇದೆ. ಪಾಪ ನೀನು ಯಾವಾಗಲೂ ಅಮ್ಮನ ಜೊತೆ ಇರಬೇಕಲ್ವಾ ಅಪ್ಪ? ಅಜ್ಜು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಎಂತ ಅನಾಹುತ ಆಗ್ಬಿಡ್ತಿತ್ತು ಅಲ್ವಾ? ಅಂದ್ರೆ ಭೂಮಿಕಾ ತನ್ನ ತನ್ನ ಯಾವುದ್ರಲ್ಲಾದ್ರೂ ತೊಡಗಿಸ್ಕೊಂಡ್ರೆ ಮುಗೀತು, ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗ್ತಾಳೆ ಅಂತ ಅರ್ಥ ಅಲ್ವಾ? ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರೋಳಿಗೆ ಮತ್ತೆ ಮುಳುಗೋ ಭಯ ಇಲ್ಲಿರ್ತಾರತ್ನಮ್ಮ. ಅಯ್ಯೋ ಭಯ ಅಂತಲ್ಲ ಅಜ್ಜು, ಬದುಕು ಹೇಗಾದ್ರೂ ಆಗ್ಲಿ
ಏನಾದರೂ ಅದರಲ್ಲಿ ಬದಲಾವಣೆ ಅಂತಲೂ ಇರಲ್ಲ ಅನ್ನೋ ಮನಸ್ಥಿತಿ ಅಜ್ಜು. ಅಂತ ಮನಸ್ಥಿತಿಗೊಂದು ಬದಲಾವಣೆ ತರೋದು ಈ ಮನೆ ಕರ್ತವ್ಯ ಆಗಬೇಕಲ್ವ ರತ್ನಮ್ಮ? ನಿಜ ಅಜ್ಜು, ಆ ಬದಲಾವಣೆನ ನೀನು ತರಬೇಕು ಅನ್ನೋದೇ ನನ್ನ ಆಸೆ. ನಾನು ಮಾಡ್ತಿರೋದು ಅದೇ ಕೆಲಸ ಅಲ್ವ ರತ್ನಮ್ಮ. ಸೋತ ಹೃದಯಗಳಿಗೆ ಸಾಂತ್ವನ ಹೇಳಿಬಿಟ್ರೆ ನನ್ನ ಕೆಲಸ ಮುಗಿದೋಗೋದಿಲ್ಲ. ಆ ಸೋತ ಹೃದಯ ಮತ್ತೆ ಗೆದ್ದು ಇನ್ನೂ ಸೋತಿರೋ ನೂರಾರು ಹೃದಯಗಳಿಗೆ ಸಾಂತ್ವನ ಹೇಳೋಕ್ಕಾಗಬೇಕು. ಆಗಲೇ ನಾನು ಈ ಭೂಮಿಗೆ ಬಂದಿದ್ದಕ್ಕೆ ಏನೋ ಒಂದು ಸಾಧನೆ ಮಾಡ್ದಂಗಾಗುತ್ತೆ. ಅಂದರೆ ನೀನೇನಾದರೂ ಸಾಧಿಸೋದಕ್ಕೆ ಭೂಮಿಕನ ಸಹಾಯ ಬೇಕು. ಅಂದರೆ? ಅಂದರೆ ಅವಳು ನಿನ್ನ ಸಹಾಯದಿಂದ ಮಾತ್ರ ಬದಲಾಗೋದಕ್ಕೆ ಸಾಧ್ಯ ಅಂತಂದೆ. ಸಹಾಯ ಯಾರ್ದಾದ್ರೆ ಏನು ರತ್ನಮ್ಮ, ಬದಲಾಗೋದು ಮುಖ್ಯ. ಭೂಮಿಕಾ ತನ್ನ ಜೀವನದಲ್ಲಿ ನಡೆದ ಹಳೆ ಘಟನೆಗಳನ್ನೆಲ್ಲ ಮರೆತು ಹೊಸದಾಗಿ ಬದುಕನ್ನು ಶುರು ಮಾಡಬೇಕು. ಬಹುಶಃ ನಮ್ಮನೇಲಿ ನಡೀತಿರೋ ಸಂಭ್ರಮ ನೋಡಿ ಅವಳಿಗೆ ಹಳೆದೆಲ್ಲ ನೆನಪಾಗಿ ಅವಳು ಅದರಲ್ಲೇ ಮುಳುಗೋಗಿದ್ಲು ಅಂತ ಅನ್ಸುತ್ತೆ. ಅದಕ್ಕೆ ಅವಳಿಗೆ ಬೆಂಕಿ ಹತ್ಕೊಂಡಿದ್ದು ಗೊತ್ತಾಗಲಿಲ್ಲ. ಬಟ್ಟೆಗೆ ಬೆಂಕಿ ಹತ್ಕೊಂಡ್ರೆ ಗೊತ್ತಾಗಲ್ಲ ರತ್ನಮ್ಮ, ಹತ್ಕೊಂಡ್ರೆ ಮನಸ್ಸಿಗೆ ಹತ್ಕೋಬೇಕು. ಕಾಡ್ತಿರೋ ಕನಸುಗಳು ಸುಟ್ಟು ಹೋಗಬೇಕು. ಅಲ್ಲಿ ನಾಳೆ ಕನಸುಗಳನ್ನ ಹುಟ್ಟುಹಾಕೋಕ್ಕೆ ಒಂದಷ್ಟು ಬಯಕೆಗಳು ಹುಟ್ಕೋಬೇಕು. ಆಗಲೇ ಹೊಸ ಬದುಕು ಸಾಧ್ಯ. ಅಜ್ಜು, ಯಾಕೋ ಗೊತ್ತಿಲ್ಲ ಭೂಮಿಕೊಂದು ಹೊಸ ಬದುಕು ಬೇಕು. ಅದನ್ನು ಶುರು ಮಾಡ್ಸೋಕೆ ಒದ್ದಾಡ್ತಿರೋ ನಿನ್ನ ಮಾತುಗಳಲ್ಲಿ ಅವಳ ಜೊತೆ ಜೀವನ ಪೂರ್ತಿ ನಿನ್ನಿದ್ರೆ ಭೂಮಿಕನ ಬದುಕು ಬದಲಾಗುತ್ತೆ ಅನ್ನೋ ಭಾವ ಕಾಣಿಸ್ತಾ ಇದೆ. ಏನೋ ಅವಕಾಶ ಇದು. ನನ್ನ ಜೊತೆಗಿರೋ ಎಲ್ಲ ಬಾಂಧವ್ಯಗಳು ನನ್ನ ಬಿಟ್ಟು ಹೊರಟೋಗಿದೆ. ನೀನು ಹೊರಟೋದ, ಅಪ್ಪ ಅಮ್ಮನ ಮನೆ ಹೋಯ್ತು, ಅಕ್ಕನ ಮನೆ ಬೇಡವಾಯ್ತು, ಸಾವಿನ ಮನೆ ನನ್ನ ಬಾಲಿಗೆ ಬಾಗ್ಲಾಕಿದೆ, ಇನ್ನು ಅತ್ತೆ ಮಾವನ ಮನೆ ಸಾಯೋವರೆಗೂ ನನ್ನ ಪಾದಕ್ಕೆ ಸಿಗಲ್ಲ. ಈಗ ಬದುಕ್ತಿರುವಾಗ ಈ ಮನೇಲಿ ಹಾಕೋ ಎಲ್ಲ ಬಾಂಧವ್ಯಗಳು ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ತಿದೆ. ನಾನು ನನ್ನ ಕಾಲ ಮೇಲೆ ನೆಲೆ ಉರ್ಬೇಕು ಆಕಾಶ. ಬೇರೆಯವ್ರ ಮನೇಲಿ ತಳ ಊರದಲ್ಲ ಕಣು. ಇವತ್ತೆಲ್ಲರೂ ಬಲವಂತಕ್ಕೆ ಹೆಜ್ಜೆ ಹಾಕು ಅಂದಾಗ ಹೆಚ್ಚಾಕಕ್ಕೆ ಶುರುವಾದೆ. ಆಮೇಲೆ ನೆನಪಲ್ಲೇ ಹೆಜ್ಜೆ ಹಾಕ್ತದೆ ಆಕಾಶ. ನನ್ನ ಪ್ರತಿ ಹೆಜ್ಜೆಲೂ ನೀನಿದ್ದೆ ಅಂತ ನನಗೆ ಅನಿಸ್ತಿತ್ತು. ನನ್ನ ಪಕ್ಕದಲ್ಲೇ ನೀನಿದ್ದೆ ಅಂತ ಅನ್ನಿಸ್ತಿತ್ತು. ಯಾಕೋ ಯಾಕಿವತ್ತು ಇಷ್ಟೊಂದು ಕಾಣ್ತಿದ್ದೆ ನೀನು? ನನಗೆ ಸೀರೆ ಹತ್ಕೊಂಡಿದ್ ಬೆಂಕಿ, ನಾನು ಸತ್ತೋಗ್ಬೇಕಿತ್ತು ಆಕಾಶ. ಸ್ವಲ್ಪ ನನ್ನ ಹತ್ರ ಬರ್ತಿದ್ದೆ. ಆಮೇಲೆ ನನ್ನ ಮಗು ಅನಾಥ ಆಗೋಗ್ತಾ ಇತ್ತು. ಹೀಗೆ ನಾನು ಹೀಗೂ ಅನಾಥವಾಗಿ ಬೆಳೀತಿದ್ದೆ ನನ್ನ ಮಗು. ಕಾರಣಾದವ್ರಿಗೆ ಕಾರಣಾದವ್ರಿಗೆ ನಾನು ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಹಾಗಿರುವಾಗ ಈ ಮನೇಲಿ ಹುಡ್ತಿರೋ ಯಾವ ಬಾಂಧವ್ಯಗಳಿಗೂ ನಾನು ಬಲಿಯಾಗ್ಬಿಟ್ಟು ನನ್ನ ಮನಸ್ಸಲ್ಲಿ ಹುಟ್ಕೋಬೇಕಾಗಿರೋದು ಬಾಂಧವ್ಯಗಳಲ್ಲ, ದ್ವೇಷ. ಆ ಸೇಡು ಪ್ರತಿಯೊಬ್ಬರಿಗೂ ಪಾಠ ಕಲಿಸ್ಬೇಕು, ಕಲಿಸುತ್ತೆ. ದ್ವೇಷ ಅನ್ನೋದನ್ನು ಬಿಟ್ಟು ಬದುಕ್ತಿದ್ದೆ ನಾನು. ಮುಂದೆ ದ್ವೇಷನ ಹಚ್ಕೋಬೇಕಾಗಿದೆ. ನನ್ನಲ್ಲಿ ಹುಟ್ಟೋ ಬೆಂಕಿ ನನ್ನ ಬದುಕನ್ನ ಹಾಳು ಮಾಡಿರೋ ಪ್ರತಿಯೊಬ್ಬರನ್ನು ಸುಡಬೇಕು. ಸುಟ್ಟಾಕತ್ತೆ
ವಿದ್ಯಾಬಲಂ ದೈವ ಬಲಂ ತದೇವ. ಏನ್ ಒಬ್ಬರೇ ಬಂದ್ಬಿಟ್ಟಿದ್ರಲ್ಲ ಶ್ರೀಮತಿ ಅವ್ರ ಇಲ್ಲಿ. ಆಯ್ತಾಯ್ತಾಯ್ತ. ಏ ಮೋಚೆ ಕರೆದು ಒಳಗ್ ಕುಡ್ಸವ್ರನ್ನ ಸುಮುಹೂರ್ತಸ್ತು ಸುಪ್ರತಿಷ್ಠಿತಮಸ್ತು. ಏನ್ತರ ಮುಖ ಸಪ್ಪಗೆ ಇಟ್ಕೊಂಡಿದ್ದಿಲ್ಲ? ಮೊಮ್ಮಗನ ನಾಮಕರಣದಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಲವಲೌಕಿಯಿಂದ ಇರಬೇಕು. ಮುಖ ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ? ಚುರುಕಾಗಿರು ಸ್ವಲ್ಪ. ಯಾಕೆ ಹೇಗಿದೆಯಾ? ಅಯ್ಯೋ ಕತೆ ನಾನು ಹೇಳ್ತೀನಿ. ಅವಳು ನಾಮಕರಣ ದಿನ ಲಕಲಕ ಅಂತ ಮನೆ ತುಂಬ ಓಡಾಡಬೇಕು ಅಂತ ಪಾಪ ಪ್ಲ್ಯಾನ್ ಮಾಡ್ಕೊಂಡೇ ಇದ್ಲು. ಅದೇ ರೀತಿ ಕನಸು ಕಾಣ್ಕೊಳ್ತಾ ನಿದ್ರೇನು ಮಾಡಿದ್ಲು. ಆದ್ರೆ ಏನಾಗೋಗ್ಬಿಡ್ತು, ಎರಡು ಸೊಳ್ಳೆಗಳು, ಒಂದು ಡೆಂಗ್ಯೂ ಸೊಳ್ಳೆ, ಇನ್ನು ಚಿಕನ್ ಗುನ್ಯ ಸೊಳ್ಳೆಗಳು, ದೊಡ್ಡ ದಡಿ ಆ ಸೊಳ್ಳೆಗಳು ಬಂದ್ಬಿಟ್ಟು ದಪ್ಪ ದಪ್ಪಗಿದಳಲ್ಲ ಬಂದ್ಬಿಟ್ಟು ಕಚಕ್ 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 ಜಗಳ ಆಡ್ಕೊಂಡು ಚುಚ್ಚಿಬಿಟ್ಟಿದ್ದಾವೆ. ಒಟ್ಟಿಗೆ ಡೆಂಗ್ಯೂ ಚಿಕನ್ ಬಂದ್ಬಿಟ್ಟಿದೆ. ಕೈ ಆಡ್ಸೋಕ್ಕಾಗಲ್ಲ, ಕಾಲು ಮಾಡ್ಸೋದಕ್ಕಾಗಲ್ಲ ಪಪ್ಪ, ಸೊಪ್ಪಗೆ ಆಗೋಗ್ಬಿಟ್ಟಿದ್ದಾಳೆ. ಹಾಗಾಗಿ ನಾನೇನು ಸುಮ್ಮನೆ ಇರಲಿಲ್ಲ, ಪಪ್ಪ ಈ ಗಿಡನ ಹಾಗಾಗಿ ಕಡಿದ್ಬಿಟ್ಟು ಅದ್ರ ಎಲೆಯೆಲ್ಲ ಚೆನ್ನಾಗಿ ರುಬ್ಬಿಟ್ಟು ಸರಿ ಕುಡಿಸಿದೆ. ಆವಾಗಿಂದ ಸ್ವಲ್ಪ ಚೇತರಿಸ್ಕೊತಿದ್ದಾಳೆ. ಆದರೂ ಸ್ವಲ್ಪ ಕೈ ಹಿಗೆತ್ತಿ ನಮಸ್ಕಾರ ಮಾಡೋದಕ್ಕೆಲ್ಲ ಭಾಳ ಹಿಂಸೆ, ಹಾಗಾಗಿ ಸೈಲೆಂಟ್ ಆಗ್ಕೊತಿದ್ದಾಳಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವೇನು ನನ್ನನ್ನು ನೋಡ್ತಾ ಇದ್ದೀರಿ, ನೀವು ಮುಂದುವರಿಸಿ ಮುಂದುವರಿಸಿ. ನೋಡಿ, ಯಾರ ಆರೋಗ್ಯ ಸರಿ ಇರಲಿ ಇಲ್ಲದೇ ಇರಲಿ, ಆಗೋ ಪುಣ್ಯ ಕಾರ್ಯ ನಡೀಲೇಬೇಕಲ್ವೇ, ಶುಭ ಕಾರ್ಯ. ಮುಂದುವರಿಸಿ ಮುಂದುವರಿಸಿ. ಹಾಂ, ಮಗುನ ಅಪ್ಪ ಅಮ್ಮ ಕರೆದಿರಿ. ಮಗುವಿನ ಅಪ್ಪ ಅಮ್ಮನ್ನೇ. ಅಪ್ಪ ಅವನಿರೋ ಜಾಗಕ್ಕೆ ಹೋಗ್ಬಿಟ್ಟು ಯಾರಾದರೂ ಇನ್ವಿಟೇಷನ್ ಕೊಟ್ಟು ಕರ್ಕೊಂಬನ್ನಿ ಅಂತಂದರೆ ಯಾರೂ ಅವನಿರೋ ಜಾಗಕ್ಕೆ ಹೋಗೋಕ್ಕೆ ಸಿದ್ಧರಿಲ್ಲ. ನಾನಾದ ಮೇಲೆ ನನ್ನಿಂದಲೇ ಹುಟ್ಟಿದವನು, ನಾನು ಹೋಗೋಕ್ಕಿಂತ ಮುಂಚೆನೇ ಹೋಗಬಾರ ಜಾಗ ಸೇರ್ಕೊಂಬಿಟ್ಟಾರೆ ಅವಳು. ನೀವೇನಾದರೂ ಹೋಗಿ ಕರ್ಕೊಂಬರ್ತೀರಿಯೇ? ಎಲ್ಲಿದ್ದಾರೆ ನಿಮ್ಮ ಮಗ? ಎಂಥ ಮುಗ್ಧರಪ್ಪ ನೀವು, ಇಷ್ಟೆಲ್ಲ ಹೇಳಿದ್ರ ಮೇಲೂ ಅಮಾಯಕರ ಥರ ಪುನಃ ಅದೇ ಪ್ರಶ್ನೆ ಕೇಳ್ತಿರಲ್ರಿ. ಸತ್ತು ಹೋಗಿದ್ದಾನ್ರಿ ಅವನು? ಓ, ಕರ್ಕೊಂಬರ್ತೀರಾ? ನಿಮ್ಮ ಸೊಸೆನಾದ್ರೂ ಕರೀರಿ ರಾಯ್ರೆ. ಶಾಂತ ಪಾಪಂ, ಶಾಂತ ಪಾಪ, ಎಂಥ ಪ್ರಶ್ನೆ ಕೇಳ್ತೀರಿ? ಅವಳು ಇದ್ದು ನಮ್ಮ ಪಾಲಿಗೆ ಸತ್ತು ಹಾಗೇರಿ. ಅಲ್ರಿ ಶಾಸ್ತ್ರಿಗಳೇ, ಮಂಗಳದ ಕಾರ್ಯ ಮಾಡ್ತಿದ್ರಿ, ಬರೀ ಅಮಂಗಳದ ಮಾತೆ ಆಡ್ತಿದ್ದೀರಲ್ರಿ ನೀವು. ನಾವಿಬ್ರು ಇದು ಕೂತಿದ್ದೀವಿ, ಇದ್ದೋರು ಕಣ್ಣಿಗೆ ಕಾಣಿಸೋದಿಲ್ವೇ? ಇಲ್ಲದಿರೋರ ಬಗ್ಗೆನೇ ಕೇಳ್ತಿದ್ದೀರಲ್ಲ ನೀವು. ಇರೋರ ಬಗ್ಗೆ ಕೆಲಸ ಮಾಡ್ರಿ ನೀವು, ಇವ್ರವ್ರನ್ನ ಉಪಯೋಗಿಸ್ಕೊಂಡು ಕೆಲಸ ಮುಂದುವರಿಸಿ, ಕಾರ್ಯ ಮುಂದುವರಿಸಿ. ಬನ್ನಿ, ಕೈ ತೊಳ್ಕೊಳ್ಳಿ. ಕುಡಿರಿ ಸ್ವಾಮಿ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಆ ನೀರನ್ನ ಇದ್ರಲ್ಲಿ ಬಿಟ್ಬಿಡಿ. ಗೋವಿಂದಾಯ ನಮಃ, ವಿಷ್ಣುವಿನ ಸುರ್ಕರಾಮನಾಯ ನಮಃ, ಶ್ರೀರಾಮ ಶೇಷಾನ. ಸರಿ ರಾಯ್ರೆ, ಸರಿ ಸರಿ. ಇವತ್ತು ತುಂಬ ಒಳ್ಳೆಯ ದಿನ ಅಂತೆ. ಶುಭ ಕಾರ್ಯಕ್ಕೆ ನಾಂದಿ ಹಾಡೋದಕ್ಕೆ ಪ್ರಶಸ್ತವಾದ ದಿನ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಹಾಗಾದರೆ ನಮ್ಮ ಮನಸ್ಸಲ್ಲಿರೋ ವಿಚಾರನ ಅರ್ಜುನ್ ಮತ್ತು ಭೂಮಿಕಾ ಹತ್ರ ಮಾತಾಡೋದಕ್ಕೆ ಇದಕ್ಕಿಂತ ಒಳ್ಳೆ ದಿನ ಇಲ್ಲ ಅನ್ನೋಂಗಾಯ್ತು. ಹೌದು, ಒಳ್ಳೆ ವಿಚಾರನ ಆದಷ್ಟು ಬೇಗ ಮಾತಾಡಿ ಮುಗಿಸ್ಬಿಡ್ಬೇಕು. ಅಮ್ಮ, ಈ ವಿಚಾರನ ಅರ್ಜುನ್ಗೂ ಭೂಮಿಗೂ ಹೇಳಿದ್ರೆ ಏನಂತಾರೆ ಗೊತ್ತಾ? ಅಯ್ಯೋ, ನಾವು ಈ ರೀತಿಯೆಲ್ಲ ಏನೂ ಇಲ್ಲ, ನಮ್ಮ ಮನಸ್ಸಲ್ಲಿರೋದು ಬರೀ ಸ್ನೇಹ ಮಾತ್ರ, ಪ್ರೀತಿ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಹೌದೌದು, ಮುಜುಗರಕ್ಕೆ ಅಂತ ಮಾತಾಡಿದ್ರು, ನಾವು ಮಾತ್ರ ನೇರವಾಗಿ ವಿಚಾರವನ್ನು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಕು. ಹಾಗಾದ್ರೆ ತಡ ಯಾಕೆ, ಅರ್ಜುನ್ ಮತ್ತೆ ಭೂಮಿಕಾನ ಕರೆದ್ಬಿಡು. ಸರಿ ಅಮ್ಮ. ಏನು ಎಲ್ಲರೂ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಏನ್ ಸಮಾಚಾರ? ನೀನು ಈ ಮನೆಗೆ ದೊಡ್ಡವಳು, ನಿನ್ನತ್ರ ಈ ವಿಚಾರ ಹೇಳದೆ ಈ ಕಾರ್ಯ ಮುಂದುವರ್ಸಕ್ಕಾಗತ್ತಾ? ಅರ್ಜುನ್ ಮತ್ತೆ ಭೂಮಿಕಾಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಯಾಕೆ ಹೀಗ್ ನಗ್ತಿದ್ಯಾ? ನಗ್ದೆ ಇನ್ನೇನ್ ಮಾಡ್ಲಮ್ಮ, ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಇಂಟರ್ವ್ಯೂ ಮಾಡೋ ತರ ಆಯ್ತು ನಿಮ್ ಕತೆ. ಅವರಿಬ್ರು ಈಗಾಗ್ಲೇ ಲವರ್ಸ್ ಅಂತ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತು ಯಾವತ್ತಾದ್ರೂ ಕೇಳಿದ್ದೀರಾ?
ನಂದು ಡಾರ್ಲಿಂಗ್. ಅಕ್ಕ ಕರ್ಬಿಟ್ಟು ಬಂತು ನೋಡ್ ಹರಕೆ ಕುರಿ. ಯಾರೇ ಹರಕೆ ಕುರಿ? ಅಮ್ಮ ಅರ್ಜುನ್. ಅಕ್ಕ ಅಕ್ಕ ನಿಧಾನ, ಏನಾಯ್ತು? ಅದು ಭೂಮಿಕಾ. ಭೂಮಿಕಾಗೆ ಏನಾಯ್ತು ಹೇಳಕ್ಕ? ಚೀಟಿ ಬರ್ದಿಟ್ಟು ಏನ್ ಬರ್ದಿದ್ದಾಳೆ ಅಂತ ಹೇಳಮ್ಮ. ಹೇಳ್ದೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಭೂಮಿಕಾ. ಜಾಗ ಇಲ್ಲ, ಬಂಧು ಬಳಗ ಅಂತೂ ಇಲ್ವೇ ಇಲ್ಲ. ಹಾಗಿದ್ಮೇಲೆ ಎಲ್ಲ ಹೋಗೋಕೆ ಸಾಧ್ಯ? ಬಿಟ್ಬಿಡಿ. ಗೋವಿಂದಾಯ ನಮಃ, ವಿಷ್ಣುವಿನ ಸುಕ್ರಾಮನಾಯ ನಮಃ, ಶ್ರೀಧರಾಯ ವಿಶ್ವೇಶಾನ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕೃಷ್ಣಾನ ವಾಸನ ಪ್ರತಿ ನಾಮ ಅರ್ಧಾನುಪದಕ್ಷಾಯ ನಮಃ, ನಾರಸಿಂಹಾನ ಮಚ್ಚಿದಾಪೇಂದ್ರಾಯ ನಮಃ, ಹೇಮ ಶ್ರೀಕೃಷ್ಣಾಯ ನಮಃ. ಓಂ ಪದನಿ ಸರಿ ಗಾರಿ ಸನಿ ಸನಿ ದಪದಿ ಗರಿ ಸನಿ ಸನಿ ದಪದಿ. ಮಗನೇ ಸನಿ ದಪದಿ ನಿನಗೀಗ ಒಂದು ಸುಂದರವಾದ ಹೆಸರನ್ನು ಇಡ್ತೀನಿ. ಆ ಹೆಸರು ಮೂಲಕ ಎಲ್ಲರೂ ನನ್ನನ್ನು ಕರೀಬೇಕು ಆಯ್ತಾ? ಪವನ್, ಪವನ್, ಪುರೋಹಿತ್ರೆ, ಮಗುವಿನ ತಾಯಿ ಮಗು ಕಿವಿಲಿ ಮೂರು ಸತಿ ಹೆಸರೇಳ್ ಆಯ್ತು. ಹಾಗಿದ್ಮೇಲೆ ನಾಮಕರಣ ಮುಗ್ದಾಗೆ ತಾನೆ? ಹೇಗ್ರಿ, ಹೇಗ್ರಿ ಸಾಧ್ಯ ಅದು? ನನ್ನ ಮೊಮ್ಮಗನಿಗೆ ನಾನು ನಾನು ಹೆಸರಿಡಬೇಕು, ಇವಳು ಯಾರೋ ಬಂದು ಹೇಗ್ರಿ ಹೆಸರಿಡೋದಕ್ಕಾಗತ್ತೆ? ಏ ಮಚಿ, ಏ ಮಚಿ, ಎಲ್ಲಿ ಹಾಳಾಗೋಗಿದ್ಯಾ? ಬೀದಿಗೆ ಹೋಗರಲ್ಲ ಮನೆಯೊಳಗೆ ಇರುಗ್ಬಿಟ್ಟು ಹೇಗೋ ಸಾಧ್ಯ ಆಗತ್ತೆ ಅದು? ನನ್ನ ಮೊಮ್ಮಗನಿಗೆ ನಾನು ಹೆಸರಿಡಬೇಕು, ಅವಳಿ ಇಟ್ಟ ಹೆಸರನ್ನ ತೆಗೆದಾಕ್ರಿ, ನಾನು ಹೆಸರಿಡಬೇಕು. ನಾನು ಇನ್ನೊಂದ್ಸತಿ ಮಾತಾಡಿ, ಇನ್ನೊಂದ್ಸತಿ ಮಾತ್ರ ಹೇಳಿ. ಅದಾಗೋದಿಲ್ಲ ಯಜಮಾನ್ರೆ.